ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಎರಡೋಣ ಗ್ರಾಮದಲ್ಲಿ ಮೊಹರಂ 9ನೇ ಸವಾರಿ ದಿನ ಅಂದರೆ ಕತ್ತಲ ರಾತ್ರಿ ಎಂದು ಕರೆಯಲ್ಪಡುವ ದಿನ ಸುಮಾರು ರಾತ್ರಿ 12:30 ಸಮಯದಲ್ಲಿ ಎರಡೋಣ ಗ್ರಾಮದಲ್ಲಿ ಒಂದು ವಿಸ್ಮಯ ನಡೆದು ಹೋಯಿತು. ಸವಾರಿ ಮಾಡುವ ಬಾಬುಸಾಬ್ ಚಕ್ಲಿ ಇವರು ತೆಂಗಿನಕಾಯಿ ಒಡೆದ ಸಂದರ್ಭದಲ್ಲಿ ಅದರಲ್ಲಿರುವ ನೀರು ಮತ್ತು ಕೊಬ್ಬರಿ ಎಲ್ಲವೂ ಸೇರಿ ಹೂವಾಗಿ ಮಾರ್ಪಟ್ಟಿದ್ದು ಸಾವಿರಾರು ಜನರು ಕಣ್ತುಂಬಿ ನೋಡಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘಟನೆ ಮುಖಂಡ ಶರಣಪ್ಪ ದೊಡ್ಮನಿ ಅವರು ಮುಂದೆ ನಿಂತು ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿದರು. ವರದಿ ಶರಣಪ್ಪ ಗಂಗಾವತಿ. Yeah, you didn't do what you want. Yeah, what?